ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ಸ್ವರ್ಟ್ ಕನ್ನಡ ಚಾನೆಲ್ ಸೊ ಇವತ್ ಬಂದು ಶುಕ್ರವಾರ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಆಗಿದೆ ಸೊ ಇವತ್ತು ನಾವು ತುಳಸಿ ಹಬ್ಬ ಮಾಡೋದಲ್ವ ಇವತ್ತು ಅಂದರೆ ಇವತ್ತಿನ ದಿನ ತುಳಸಿ ಹಬ್ಬ ಇಪ್ಪತ್ನಾಲ್ಕನೇ ತಾರೀಕು ಸೊ ಇವತ್ತು ಬೆಳಗ್ಗೆಯಿಂದ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ ತುಳಸಿ ಪೂಜೆ ಮಾಡೋದಕ್ಕೆ ಫ್ರೂಟ್ಸ್ ಅದೆಲ್ಲ ತಗೊಬಿಟ್ಟು ಬರಬೇಕು ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಅನ್ಕೊಬಿಟ್ಟಿದ್ದೆ ಅಂದರೆ ಇವತ್ತು ಶಾಪ್ ರಜಾ ಇರೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಶಾಪ್ ಹೋಗೋಣ ಅಂತ ರೆಡಿ ಆದೆ ಅಂದರೆ ಜ್ಞಾಪಕ ಇತ್ತು ಬಟ್ ರೆಡಿ ಅದೆ ಆಮೇಲೆ ಗೊತ್ತಾಯಿತು ಇವತ್ತು ಲಾಸ್ಟ್ ಫ್ರೈಡೆ ಶಾಪ್ ರಜೆ ಇರುತ್ತೆ ಯೂಶಲಿ ಬಿಡ್ದಿಲಿ ಎಲ್ಲ ಶಾಪು ಅಂದರೆ ಜವಳಿ ಅಂಗಡಿಗಳೆಲ್ಲ ರಜೆ ಇರುತ್ತೆ ಸೊ ಹಂಗೆ ಇವಾಗ ಸುಮ್ಮನೆ ಓ ಫ್ರೂಟ್ಸ್ ತಗೋಬಾರಕ್ಕೆ ಹೋಗ್ಬೇಕಲ್ಲ ಮತ್ತೆ ಬೆಟ್ಟದಲ್ಲ ಕೈ ಗಿಡ ಅದೆಲ್ಲ ತಗೋಬರ್ಬೇಕು ತಗೊಬಂದು ದೇವ್ರ ಪೂಜೆ ಮಾಡಬೇಕು ಸೊ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ

ಮನೆಗೆಲ್ಲ ತಗೋಬೇಕಲ್ಲ ಅದಕ್ಕೆ ದುಡ್ಡು ಕೊಡ ನಾನು ತಗೋತೀನಿ ನೀವು ದುಡ್ಡು ಕೊಡ್ಬೇಕು ಸರಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಯಾಕೋ ಇವಾಗ ಒಂದು ಸ್ವಲ್ಪ ಮೂಡ್ ಆಫ್ ಹೋಗ್ಬಿಟ್ಟಿತ್ತು ಯಾಕಂದ್ರೆ ಹೇಳೋಣ ಅದೆಲ್ಲ ಸರ್ವೇ ಸಾಮಾನ್ಯ ಮತ್ತೆ ನಾನು ನನ್ನ ರೀಬೂಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ಹೋಗೋಣ ನಮ್ಮ ಹೆಶ್ಯೂ ಬರ್ತಾನೆ ಅವನು ಹೆಲ್ಪ್ ಮಾಡ್ತಾನೆ ಇವತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ನೋಡೋಣ ಬಂದು ಮಾಡೋಣ ಸೊ ನಾನು ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗಿ ಫ್ರೂಟ್ಸ್ ಎಲ್ಲ ತಗೊಬಿಟ್ಟು ಬಂದೆ ಅಂದರೆ ಪೂಜೆಗೆ ಎಷ್ಟು ಬೇಕು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಎಲ್ಲ ಏನೂ ಮಾಡ್ತಲ್ಲ ನಮ್ಮ ಅಮ್ಮ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಚಪ್ರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಾವು ಅವಾಗಿಂದನು ಅಂದರೆ ತುಳಸಿ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬ ಥರನೇ ಮಾಡ್ತಾರೆ ನಮ್ಮಮ್ಮವ್ರ ಮನೆಯಲ್ಲಿ ಅಂದರೆ ಚಪ್ರ ಎಲ್ಲ ಹಾಕಿ ಅಡುಗೆಗಳೆಲ್ಲ ಮಾಡಿ ಮಾಡ್ತಾರೆ ಸೊ ನಮ್ಮ ಮನೇಲಿ ತುಂಬ ಸಿಂಪಲ್ ಅಂದರೆ ಯೂಶ್ವಲಿ ದೇವ್ರ ಪೂಜೆ ಹೆಂಗ್ ಮಾಡ್ತೀವೋ ನಾರ್ಮಲ್ ಡೈಲಿ ಪೂಜೆ ಆ ಥರ ಅಷ್ಟೆ ಸೊ ನಾನು ಪ್ರತಿ ವರ್ಷ ನಾನು ಆತ ಮನೇಲಿ ಇದ್ದಾಗ ಮಾಡ್ತೀನಿ ಸೊ ಲಾಸ್ಟ್ ಇಯರ್ ನಮ್ಮ ಅಮ್ಮನ ಮನೇಲಿದ್ದೆ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ದೆ ಯಾಕಂದರೆ ಇಲ್ಲೇ ಇತ್ತುನಲ್ಲ ಆವಾಗ ಮಾಡಿದ್ದೆ ನಾನು ಮದುವೆಗೆ ಬಂದಾಗಿಂದೂ ಅತ್ತೆ ಮನೇಲಿ ನಾನು ಮಾಡ್ತಾಯಿದ್ದೀನಿ ಸೊ ಇವತ್ತು ಕೂಡ ನಾನು ಮೇಲ್ಗಡೆನೂ ತುಳಸಿ ಪಾಟ್ ಇತ್ತು ಬಟ್ ನಮ್ಮ ಮನೇಲಿ ಏನಂದರೆ ಯೂಶಲಿ ಏನಾದರೂ ಒಂದು ಪೂಜೆ ಅಥವಾ ಹಬ್ಬಗಳು ಮಾಡಬೇಕು ಅಂದರೆ ಕೆಳಗಡೆನೆ ಮಾಡೋದು ಸೊ ಮೇಲುಗಡೆ ದೇವ್ರಿಗೆ ಹೂವು ಹಾಕ್ಬಿಟ್ಟು ದೀಪ ಹಚ್ಚಿದ್ದೆ ಬಟ್ ಸ್ಟಿಲ್ ಕೆಳಗಡೆ ನೀಟಾಗಿ ತುಳಸಿ ಪೂಜೆ ವ್ರತ ಮಾಡೋಣ ಅಂತ ಹೇಳಿ ನಾನು ಇವಾಗ ಮಾಡ್ತಾಯಿದ್ದೀನಿ ತುಳಸಿ ಪಾಟ್ಗೆ ಇವಾಗ ಆಲ್ರೆಡಿ ಬೆಟ್ಟದ ಕೈ ಗಿಡನ ಹಾಕಿ ಅಂದರೆ ನೆಟ್ಟು ಅದನ್ನೆರಡೂ ಸೇರಿಸಿ ಕಟ್ಟಿರೋಂಥದ್ದು ಯಾಕಂದರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸ್ವಲ್ಪ ಅದನ್ನು ಲೂಸಾಗಿ ಟೈ ಮಾಡಿದ್ದೀವಿ ಇನ್ನು ತುಳಸಿಯ ಮಹತ್ವ ತಿಳ್ಕೊಳ್ಳೋದಾದರೆ ತುಳಸಿ ಪೂಜೆನ ಮನೆಯಲ್ಲಿ ಯಾಕೆ ಮಾಡಬೇಕು ಅಂದರೆ ಪ್ರತಿದಿನ ಮಾಡಿದ್ರೂ ಒಳ್ಳೆಯದು ಬೆಳಗ್ಗೆ ಸಾಯಂಕಾಲ ಅಥವಾ ನೀವು ಪೂಜೆ ಮಾಡೋ ಟೈಮಲ್ಲಿ ಮಾಡಿದ್ರೆ ಕೂಡ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಆಯಸ್ಸು ಆರೋಗ್ಯ ಹಾಗೆ ಸುಖ ಸಂತೋಷ ಹೆಚ್ಚುತ್ತೆ ಮತ್ತು ತುಳಸಿ ಗಿಡ ಇರೋ ಕಡೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಸೊ ಪ್ರತಿದಿನ ಪೂಜೆ ಮಾಡಿದ್ರೂ ಒಳ್ಳೆಯದು ನನಗೆ ಒಂದು ಗ್ರ್ಯಾನೈಟ್ದು ತುಳಸಿ ಕಟ್ಟೆ ತೊಗೋಬೇಕು ಅಂತ ಆಸೆ ಇದೆ ನೋಡೋಣ ಇವತ್ತು ನಾಳೆಯಲ್ಲೇ ಆ ಸಾಧ್ಯ ಆದಷ್ಟು ತಗೋತೀನಿ ಅಂತ ಅನ್ಕೊಂಡು ಇದೀನೋ ನೋಡೋಣ ಏನಾಗುತ್ತೆ ಅಂತ ಇನ್ನು ತುಳಸಿ ಪರಿಶುದ್ಧತೆ ಹಾಗೆ ಭಕ್ತಿಯ ಸಂಕೇತ ಅಂತ ಹೇಳ್ತಾರೆ ತುಳಸಿ ಒಂದು ಪವಿತ್ರವಾದ ಗಿಡ ಅಂತಲೇ ನಾವು ಅಂದರೆ ಹಿಂದೂ ಸಂಪ್ರದಾಯ ದಾಯದಲ್ಲಿ ನಂಬುವಂಥದ್ದು ಸೊ ಈ ದಿನನಂದರೆ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹನ ಲ ಅಂದರೆ ವಿಷ್ಣು ದೇವರೇನಿರ್ತಾರೆ ಅವ್ರ ಜೊತೆ ತುಳಸಿ ವಿವಾಹ ಅಂದರೆ ವಿಷ್ಣು ದೇವರು ಶ ಶಾಲಿ ಗ್ರಾಮ ಅನ್ನುವಂಥ ಅವತಾರದಲ್ಲಿರ್ತಾರೆ ಸೊ ಅವ್ರ ಜೊತೆ ತುಳಸಿ ವಿವಾಹ ಆಗಿದ್ದ ದಿನಾನ ಈ ತುಳಸಿ ಮದುವೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಇದೆ ಸೊ ನನಗೂ ಕೂಡ ಇದೆ ನೆನಪಿರುವಂಥದ್ದು ಸೊ ನಿಮಗೆ ಏನು ಅನಿಸುತ್ತೆ ಅಂದರೆ ತುಳಸಿ ವಿವಾಹದ ಹಿನ್ನೆಲೆ ಅದೆಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಅದು ನಿಮ್ಮ ಕಮೆಂಟಲ್ಲಿ ಹೇಳ್ಬೋದು ಸೊ ಇಷ್ಟೇ ಇದ್ರ ಬಗ್ಗೆ ನಾನು ಹೇಳಬೇಕಾಗಿದ್ದಿದ್ದು ಸೊ ಇವಾಗ ನಾನು ಸಿಂಪಲ್ಲಾಗಿ ಹೂವಿಂದ ರಂಗೋಲಿ ಬಿಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಲ್ಲಿಕಾಯಿ ಎಲ್ಲ ತಗೊಬಿಟ್ಟು ಬಂದಿದೆ ನಲ್ಲಿಕಾಯಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಸೊ ಅದಕ್ಕೆ ನಲ್ಲಿಕಾಯಿ ಗಿ ಅಂದರೆ ಗಿಡನ ಪಕ್ಕದಲ್ಲಿ ನೆಟ್ಟು ಬೆಟ್ಟದ ನಲ್ಲಿಕಾಯಿನ ದೀಪದ ಥರ ಮಾಡಿ ಅದರಲ್ಲಿ ದೀಪ ಹಚ್ಚಿ ನಾನು ದೇವ್ರ ಪೂಜೆ ಮಾಡಿದೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ನಾನು ಇದೊಂದು ವಿಷಯದ ಬಗ್ಗೆ ಹೇಳಬೇಕು ಒಂದು ಎರಡು ದಿನದ ಹಿಂದೆ ನನ್ನ ನನಗೆ ಸ್ವಲ್ಪ ಫ್ರೆಂಡ್ಲಿ ಆಗಿರೋರೊಬ್ಬರು ಸಬ್ಸ್ಕ್ರೈಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಸೊ ನಾನು ಅವ್ರ ಹೆಸರು ತಗೊಳ್ಳಲ್ಲ ಹಾಗೆಯೇ ಕಮೆಂಟ್ ಮಾಡಿರೋರ ಹೆಸರು ಕೂಡ ತಗೊಳ್ಳಲ್ಲ ಸೊ ಒಂದು ಸ್ಕ್ರೀನ್ಶಾಟ್ ಸೆಂಡ್ ಮಾಡ್ತಾರೆ ಸೊ ಆ ಸ್ಕ್ರೀನ್ಶಾಟಲ್ಲಿ ಏನಿರುತ್ತೆ ಅಂದರೆ ಅವಳಿಗೆ ಅಹಂಕಾರ ಅಲ್ಲ ತುರಹಂಕಾರ ಜಾಸ್ತಿ ಅನ್ನುವಂಥ ಒಂದು ಕಮೆಂಟ್ ಇರುತ್ತೆ ಸೊ ಅದಕ್ಕೆ ನಾನು ಆ್ಯನ್ಸರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನಲ್ಲಿ ಈ ಟಾಪಿಕ್ನ ರೇಸ್ ಇದ್ದೀನಿ ಹೌದು ನನಗೆ ಅಹಂಕಾರ ಅಥವಾ ತುರಹಂಕಾರ ನಿಮ್ಮ ಪ್ರಕಾರ ಜಾಸ್ತಿನೇ ಯಾಕೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಕಷ್ಟಪಟ್ಟು ಒಂದು ನಿಮಿಷ ಬಿಡುವಿಲ್ಲದೆ ಎಲ್ಲ ಥರದಲ್ಲೂ ಶ್ರಮ ಪಟ್ಟು ಒಂದೊಂದು ರೂಪಾಯಿ ದುಡಿಯೋರ್ಗೂ ಅವ್ರದ್ದೇ ಆದ ಒಂದು ಎಥಿಕ್ಸ್ ಇರುತ್ತೆ ಅಂದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಸ್ವಾಭಿಮಾನ ಅಂತ ಏನು ಹೇಳ್ತೀವಿ ಅದು ತುಂಬಾ ಇರುತ್ತೆ ಲೈಕ್ ಯಾರ ಯಾರು ಕೈ ಕೈಕಟ್ ನಿಲ್ಬಾರ್ದು ಯಾರ ಮುಂದೆನೂ ನಾವು ಡೌನ್ ಆಗಬಾರ್ದು ಅಥವಾ ನಮ್ಮ ವ್ಯಾಲ್ಯೂಸನ್ನ ನಾವು ಯಾರ ಮುಂದೇನೂ ಬಿಟ್ಕೊಡ್ಬಾರ್ದು ಅನ್ನೋಂಥ ಸ್ವಾಭಿಮಾನ ಇದ್ದೇ ಇರುತ್ತೆ ನನ್ನ ಸ್ವಾಭಿಮಾನನ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಅಥವಾ ನನ್ನ ವ್ಯಕ್ತಿತ್ವನ ಯಾರು ಮುಂದೇನೂ ಬಿಟ್ಕೊಡ್ಬಾರ್ದು ಅನ್ನೋವಂಥ ನನ್ನ ಥಾಟ್ನ ನೀವು ಅಹಂಕಾರ ಅಂತ ಪ್ರಾಜೆಕ್ಟ್ ಮಾಡಿದ್ರೆ ಅಥವಾ ಪೋರ್ಟ್ರೇ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸೊ ಅದು ನಾನಲ್ಲ ನಾನು ಆಗಿರೋದನ್ನ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಸೊ ನಾನು ಅಲ್ದಿರೋದನ್ನ ನಾನು ಆ್ಯಕ್ಸೆಪ್ಟ್ ಮಾಡಲ್ಲ ಸೊ ನಾನು ಕೂಡ ತುಂಬಾ ಇದ್ದೀನಿ ಲೈಫಲ್ಲಿ ಯಾವುದೂ ನನಗೆ ಈಸಿಯಾಗಿ ಬಂದಿಲ್ಲ ಸೊ ಏನು ಬೇಕು ನನ್ನ ಡ್ರೀಮ್ಸ್ ಏನಿದೆ ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಕಷ್ಟು ಶ್ರಮ ಪಡ್ತಾ ಇದ್ದೀನಿ ಜೊತೆಗೆ ನನ್ನ ಫ್ಯಾಮಿಲಿಗೂ ಕೂಡ ನಾನು ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಸೊ ಅದನ್ನು ನಾನು ಸೆಲ್ಫ್ ರೆಸ್ಪೆಕ್ಟಿಂದನೇ ಮಾಡಿದ್ದೀನಿ ಯಾವುದೇ ಕ್ಷಣದಲ್ಲೂ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದನ್ನು ನೀವೇನಾದರೂ ದುರಹಂಕಾರ ಅಹಂಕಾರ ಅಂತಂದರೆ ಅದು ನಿಮ್ಮ ಪರ್ಸ್ಪೆಕ್ಟಿವ್ ನಾನು ಯೂಶ್ವಲಿ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನಂಗೆ ಅಷ್ಟಾಗಿ ನೆಗೆಟಿವ್ ಕಮೆಂಟ್ಸ್ ಯಾರು ಮಾಡೋಲ್ಲ ನಾನು ಏನು ಅಂತ ಗೊತ್ತಿರೋರು ಬಟ್ ಒನ್ನೊಂದು ಸ್ಕ್ರೀನ್ಶಾಟ್ಗಳು ಬಂದಾಗ ಇದು ನೀವು ಆ್ಯನ್ಸರ್ ಮಾಡಲೇಬೇಕು ಅಂತ ಅವರು ಹೇಳಿದಾಗ ಖಂಡಿತ ಆ್ಯನ್ಸರ್ ಮಾಡ್ತೀನಿ ಯಾಕಂದರೆ ನಾನು ಏನು ಅನ್ನೋದು ನನ್ನ ವ್ಯೂವರ್ಸ್ ಗೊತ್ತಿರುತ್ತೆ ಸೊ ಅದಕ್ಕೆ ಅವ್ರಿಗೆ ಫೀಲ್ ಆಗಿರತ್ತೆ ಸೊ ಹೀಗೆಲ್ಲ ಅಂದಿದ್ದಾರೆ ಅಂತ ಅದಕ್ಕಾಗಿ ನಾನು ಆ್ಯನ್ಸರ್ ಮಾಡಲೇಬೇಕಾಗತ್ತೆ ಸೊ ಇದು ನಾನು ನಾನು ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬಾ ಬೆಲೆ ಕೊಡ್ತೀನಿ ಸೊ ಅದು ಹೋಗ್ತಾ ಇದೆ ಅಥವಾ ನನ್ನ ಗೌರವಕ್ಕೆ ಯಾರೋ ಧಕ್ಕೆ ಮಾಡ್ತಾ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಇಷ್ಟೇ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸೊ ನೀವು ನಿಮ್ಮ ಆತ್ಮ ಗೌರವ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಇರ್ತೀರಾ ಅದನ್ನು ನೀವು ಬೇರೆಯವರು ಬೇರೆ ಪ್ರ ಪರ್ಸ್ಪೆಕ್ಟಿವಲ್ಲಿ ಮಾತಾಡಿದ್ರೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ಖಂಡಿತ ನಂಗೆ ಕಮೆಂಟಲ್ಲಿ ಹೇಳಿ ಸೊ ಇದನ್ನು ಹೇಳಬೇಕಾಗಿತ್ತು ಯಾರಿಗಾದ್ರೂ ಅದು ಮಾಡಿರೋರು ಮಾತ್ರ ಹೇಳಿದ್ದೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಂತೂ ಅಲ್ವೇ ಇಲ್ಲ ಸೊ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಸಿಂಪಲಾಗಿ ಸೊ ನಾನು ಬಾಳೆ ಕಂದಿನ ಕಂದ್ ತಗೋಬಂದು ಕೊಡೋಕೇಳಿದ್ದೆ ನಮ್ಮ ಅಣ್ಣಂಗೆ ಬಟ್ ಅವರು ಅಲ್ಲೇ ಇದ್ದಿದ್ದು ಕಬ್ಬಿನ ಜಲ್ಲೆ ಕೊಟ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ರು ಸೊ ಅದು ಇಡ್ಬೋದಲ್ವ ಅಂತ ಹೇಳಿ ಇಟ್ಟೆ ಆ್ಯಂಡ್ ಅದಾದಮೇಲೆ ಒಂದು ತಟ್ಟೆಯಲ್ಲಿ ಇವಾಗ ಬೆಟ್ಟದ ಕೈ ದೀಪಗಳು ಮಾಡಿ ಬತ್ತಿ ಹಾಕಿ ತುಪ್ಪ ಹಾಕಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹತ್ತಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸಂಜೆ ಹೊತ್ತು ಮತ್ತು ಯಶು ಸ್ವಲ್ಪ ಪಟಾಕಿ ಕೂಡ ಹೊಡೆದ ದೀಪಾವಳಿಗೆ ತಗೋಬಂದಿದ್ ಪಟಾಕಿ ಸ್ವಲ್ಪ ಹಾಗೆ ಇಟ್ಟಿದ್ವಿ ಅಂದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡೋರು ಅದನ್ನು ಲೈಕ್ ದೀಪಾವಳಿಗೆ ತಂದಿದ್ದ ಪಟಾಕಿನ ತುಳಸಿ ಪೂಜೆ ಗುಡಿ ಹೊಡಿಯೋರಂತೆ ಇಟ್ಕೊಳ್ಳಿ ಅಂತ ನಮ್ಮ ನಮ್ಮಮ್ಮಯಲವರು ಸೊ ನಾನು ಕೂಡ ಹಂಗೆ ಯಶುಗೆ ಹೇಳ್ಬಿಟ್ಟು ಪಟಾಕಿ ಎತ್ತಿಡ್ಸಿದ್ದೆ ಸೊ ಅದೇ ಪಟಾಕಿನ ಹೊಡೆದ್ಬಿಟ್ಟು ಯಶು ಹಬ್ಬನ ಮುಗಿಸ್ತಾ ಸೊ ಇವಾಗ ನಾನು ಈ ಪ್ಲೇಸಲ್ಲಿ ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ ಅಂದರೆ ನಾನು ಪಕ್ಕದಲ್ಲಿ ಎಲ್ಲಾದರೂ ಇಡ್ತೀನಿ ಅಂತ ಅತ್ತೆಗೆ ಹೇಳಿದೆ ನಮ್ಮತ್ತೆ ಇಲ್ಲ ಚೂರಿ ಹಿಂಗೆ ಎದುರಾಗಿದೆ ಇಲ್ಲೇ ಇಡು ಅಂತ ಹೇಳಿದ್ರು ಆಯಿತು ಅಂತೇಳ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದೆ ಆ್ಯಂಡ್ ಅದಾದಮೇಲೆ ನಮ್ಮ ನಮ್ಮ ನಮ್ಮತ್ತೆ ಯಶು ಮತ್ತು ನಮ್ಮಅ ಎಲ್ಲ ಸೇರಿ ಪೂಜೆ ಮಾಡಿದ್ರು ಸೊ ಇದು ಸಿಂಪಲ್ ಸೆಲೆಬ್ರೇಷನ್ ತುಂಬ ಜನ ತುಳಸಿ ಪೂಜೆ ಮಾಡಿದ್ದೀರಾ ಸೊ ನನ್ನ ಕಾಂಟ್ಯಾಕ್ಸಲ್ಲಿ ಇರೋರ್ದೆಲ್ಲ ನನಗೆ ಆಲ್ರೆಡಿ ನೋಡಿದ್ದೀನಿ ತುಳಸಿ ಪೂಜೆ ಯಾರೆಲ್ಲ ಮಾಡಿದ್ದೀರಾ ಅಂತ ಮತ್ತು ಈ ತುಳಸಿ ಪೂಜೆನ ನಮ್ಮತ್ತೇ ಮಾಡೋದೇ ಹೇಳ್ಕೊಟ್ಟಿದ್ದು ನಮ್ಮಮ್ಮ ಮನೇಲಿ ಇದ್ದಾಗಲೂ ನಮ್ಮಮ್ಮ ವ್ರತ ಎಲ್ಲ ಮಾಡೋದು ಮತ್ತು ತುಳಸಿ ಕೆ ಅಂದರೆ ಮಾಂಗಲ್ಯ ಕಟ್ಟೋದು ಗೆಜ್ಜೆ ವಸ್ತ್ರ ಹಾಕೋದು ಹಾಲು ಏರಿಯೋದು ಇದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಜೊತೆಗೆ ನಾ ಇಲ್ಲಿಗೆ ಬಂದಮೇಲೆ ಇಲ್ಲಿ ಸಂಪ್ರದಾಯನ ಅತ್ತೆ ಹೇಳ್ಕೊಟ್ರು ಸ್ಟಾರ್ಟಿಂಗ್ ವರ್ಷ ಹೇಳ್ಕೊಟ್ಟಿದ್ರು ಆಮೇಲೆ ನಾನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಲಾಸ್ಟ್ ಪಾ ನಮ್ಮ ಅತ್ತೆ ಪಾಪು ಎತ್ಕೊಂಡಿದ್ರಲ್ಲ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಅತ್ತೆ ಎಲ್ಲ ಪೂಜೆ ಮಾಡಿ ಕಾಯಿ ಹೊಡೆದು ಇವಾಗ ಪೂಜೆನ ಇದ್ದಾರೆ ಸೊ ಇಲ್ಲಿ ನನ್ನ ನೈವೇದ್ಯಕ್ಕೆ ಒಂದು ಲೋಟದಷ್ಟು ಹಸಿ ಕಾಲಿಟ್ಟಿದೆ ಒಬ್ಬಟ್ಟು ಮಾಡೋಣ ನೈವೇದ್ಯಕ್ಕೆ ಅಂತ ಅಂದ್ಕೊಂಡೆ ಬಟ್ ಸಾಧ್ಯ ಆಗಲಿಲ್ಲ ನಾನು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಲ್ಲೆಲ್ಲ ರೆಡಿ ಮಾಡೋದೇ ಆರು ಆರೂವರೆ ಆಗೋಯ್ತು ಒಬ್ಬಟ್ಟು ಮಾಡೋದು ಲೇಟ್ ಆಗುತ್ತಲ್ಲ ಸೊ ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡ್ತೀವಿ ಸೊ ನಮ್ಮತ್ತೆ ಇವಾಗ ತುಳಸಿ ಅಂದರೆ ಬೆಟ್ಟದ ಕಾಯಿ ಹಾಗೆ ತುಳಸಿ ಗಿಡಕ್ಕೆ ಮದುವೆ ಮಾಡಿರೋ ಥರ ಅಂದರೆ ಕಂಕಣ ಎಲ್ಲ ಕಟ್ಟಿರ್ತೀವಲ್ಲ ಸೊ ಇವಾಗ ಅಲ್ಲಿ ಹಾಲು ಇರ್ತದೆ ಅಂದರೆ ಹಾಲು ಮದುವೆನಲ್ಲಿ ಹೆಂಗೆ ದಾರೆ ಹೋಯ್ತಾರೋ ಅದೇ ಥರ ಈ ಥರ ಹೋಯ್ಬೇಕು ಅಂತ ಸೊ ಅದೇ ಥರ ನಾವು ಕೂಡ ಫಾಲೋ ಮಾಡ್ತಾಯಿದ್ದೀವಿ ಇದು ನಮ್ಮಮ್ಮ ಮನೇಲೂ ಹಿಂಗೆ ಮಾಡ್ತಾರೆ ಸೊ ನಿಮ್ಮ ಕಡೆ ಕಲ್ಚರ್ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಕೆಲವರು ಹೊಲಕ್ಕೆಲ್ಲ ಹೋಗ್ಬಿಟ್ಟು ಮಾಡ್ತಾರಂತೆ ಬಟ್ ನಮ್ಮ ಕಡೆ ಇಷ್ಟೇ ಸಿಂಪಲ್ ಆಗಿ ಮಾಡೋದು ಫೈನಲಿ ನಮ್ಮ ಮಾವನ ಕರೆದು ನಾನು ಹಾಲುರಿಸ್ದೆ ನಮ್ಮ ಮಾವ ಬರೋಲ್ಲ ಯೂಶ್ವಲಿ ಸೊ ಹಾಲು ಹಾಲುರಿಸಿ ತುಳಸಿ ಪೂಜೆನ ಮುಗಿಸಿದ್ದೀವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆನೆ ವಿಡಿಯೋಸ್ ಇವಾಗ ಆಲ್ರೆಡಿ ನೋಡಿರ್ತೀರ ತುಳಸಿ ಪೂಜೆ ಹಬ್ಬದ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಡೇ ಇವತ್ತು ಸೊ ಇವಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನೇ ಸುಬುಕ್ ನಿದ್ದೆ ಬಂದುಬಿಟ್ಟಿತ್ತು ಜಾಸ್ತಿ ಸೊ ಅದಕ್ಕೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಯಾಕೆಂದರೆ ಪಾಂಡುರಂಗ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅವ್ರದ್ದು ಟ್ವೆಂಟಿ ಫಿಫ್ತು ಇವತ್ತು ಆ್ಯನಿವರ್ಸರಿ ಇದೆಯಂತೆ ಸೊ ವಿಶ್ ಮಾಡಿ ಅಂತ ಕೇಳಿದರು ಸೊ ಅವರು ಲಾಸ್ಟ್ ವ್ಲಾಗಲ್ಲೇ ಮಾಡ್ತೀನಿ ಅಂದ್ಕೊಂಡಿದ್ರು ಅನಿಸುತ್ತೆ ಬಟ್ ಲಾಸ್ಟ್ ವ್ಲಾಗು ಮೊನ್ನೆನೇ ಎಡಿಟ್ ಆಗೋಗಿತ್ತು ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಅವ್ರದ್ದು ಇದೆ ಸೊ ಈ ವ್ಲಾಗ್ ಲೈವ್ ಹೋದರೆ ಅವ್ರಿಗೆ ಇವತ್ತೇ ವಿಶ್ ತಲುಪುತ್ತೆ ಅಂತ ಸೊ ಹ್ಯಾಪಿ ಆ್ಯನಿವರ್ಸರಿ ನಿಮ್ಮ ಪಾರ್ಟ್ನರ್ ಜೊತೆ ಯಾವಾಗಲೂ ಖುಷಿ ಖುಷಿಯಾಗಿರಿ ಆರೋಗ್ಯವಾಗಿರಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ತುಂಬ ದಿನ ಆಯಿತು ಈ ಥರ ವಿಶ್ ಮಾಡಿ ಮೊದಲೆಲ್ಲ ತುಂಬ ವಿಶ್ ಮಾಡ್ತಾ ಇದ್ವಿ ನಾನು ಯಶು ಎಲ್ಲ ಸೊ ತುಂಬ ದಿನ ಆಗಿತ್ತು ಸೊ ಹ್ಯಾಪಿ ಆ್ಯನಿವರ್ಸರಿ ಅಗೇನ್ ಲೈಫಲ್ಲಿ ತುಂಬ ಖುಷಿಯಾಗಿರಿ ಏಳು ಬೀಳು ಬರ್ಬೋದು ಎಲ್ಲಾದ್ರಲ್ಲೂ ಹೊಂದ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತೀನಿ ಸೊ ಇಷ್ಟೇ ವ್ಲಾಗಿಗೆ ಆಲ್ರೆಡಿ ನೋಡಿರ್ತೀರ ನೆಕ್ಸ್ಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಸೊ ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕಾಗಿತ್ತು ಅದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ಇವತ್ತಿನ ವ್ಲಾಗಿ ನಿಮ್ಗೆ ಇಷ್ಟ ಆಗಿರಬಹುದು ಆ ತುಳಸಿ ಹಬ್ಬದ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ